इन अक्की विचार के डीसीएम डीकेशी मतना वे दिन अक्की बेयोक्री अंत प्रश्न सचिव संतोष लाड़वर मतना हत के जी अक्की अटे को इन केंद्र सचिव प्रहलाद जोशी मतना बरी मतना केंद्र सरकार अक्की होरतुपड़ी एस्टी को अंत सिद्धराम स्पष्टपड़ो आग्रह अक्की बेयो भत् बेयो दिन बड़े आयता सरकार निम्बलवकाश है प्रक्यूर बड़ाश है और अद्कता प्रमाण वचन तक सिद्धरामय्यनवरु फस्ट क्याबिनेटल्ले अन्नभाग्यन घोषणे माडिद्रु अवरु मनमद केंद्र सरकार कोड्ता इदे अंत हेळ्कोंडु नाचिके पड्द कानून तेगेदुकोंडु बंदिद्रा कानून तेगेदुकोंडु बंदिद्दु कांग्रेस सरकार अन्नभाग्यक्के हक्किगे फुड अन्नु कोडबेकु अंत इदन्न नावु मुंदुवरिसुत्तेवे 5 केजी इंद 10 केजी आहार धान्य कोड्तीवि अंत हेळिदेवे कोड्तेवे इवरेन अगलाल नरेंद्र मोदी अक्की नरेंद्र मोदी अक्की अंत हेळ्तारे नरेंद्र मोदी अक्की अल्ल यूपीए 2 अक्की अदु यूपे टू ना ना अधिकारे आहार भद्रता कानून तरह मुखातर इडी भारत देश के जी अक्की फ्री आगे को लक्ष हत सवि कोटि निगदीपड़ी के जी अक्की नरेंद्र मोदी को नरेंद्र मोदी अक्की अल यूपे सरकार अक्की अब सरकार अक्की अब नरेंद्र मोदी अक्की अल ना सरकार सदर्भ में यूपे टू ना कानून तंदु ना 10 के जी अक्की कोई अंतरदी केंद्र सरकार 5 के जी नाक केंद्र सरकार 5 के जी अक्की जो नम राज्य सरकार सीर 5 के जी अक्की कोई अंतरदी 10 के जी को नावेन अब भद्र आगे को 10 के जी अक्की ना 5 के जी ना को 10 के जी ना जुलाई 1 तारीख आगस्ट 1 तारीख दिवस हेतर आलरे 5 के जी ना को ಸಿದ್ದರಾಮಯ್ಯನವರು ಕಾಂಗ್ರೆಸ್ ಸರ್ಕಾರ ಡಿಕೆ ಶಿವಕುಮಾರ್ ಸ್ಪಷ್ಟಪಡಿಸಿದ್ರು ಕೇಂದ್ರ ಕೊಡ್ತಿರೋ ಬಿಟ್ 5 ಕೆಜಿ ಕೊಡ್ತೀರಾ ಅಥವಾ 10 ಕೆಜಿ ಕೊಡ್ತೀರಾ ಅಥವಾ ನಮ್ಮ ಜೊತೆಗೆ 5 ಕೆಜಿ ಕೊಡ್ತೀರಾ ಲೆಟ್ देम ಕ್ಲಾರಿಫೈ ದಟ್ ದಿಸ್ ಇಸ್ ಮೈ ಫಸ್ಟ್ ಕ್ವೆಶ್ಚನ್ ಟು ದೆಮ್ ಅಂತ್ಯೋದಯ ಕಾರ್ಡ್ ಹೋಲ್ಡರ್ಸ್ ಗೆ 35 ಕೆಜಿ ಅಕ್ಕಿಯನ್ನು ನಾವು ಕೊಡ್ತಾ ಇದ್ದೀವಿ ಅಂದ್ರೆ ಇವನ್ ಕಾಂಗ್ರೆಸ್ ಸರ್ಕಾರ ಅವರ ಲೆಕ್ಕ ಹೇಳೋ ಪ್ರಕಾರ ಅವರ ಲೆಕ್ಕದಲ್ಲಿ ಇದೆ ಅಂತ್ಯೋದಯದವರಿಗೆ 4 ಜನ ಇದ್ದಾರೆ ಮನೆಯಲ್ಲಿ ಇನ್ನ 5 ಕೆಜಿ ಯಾಕೆ 10 ಕೆಜಿ ಕೊಡೋರು ಅಂದ್ರೆ ನಮ್ದು 35 ಕೆಜಿ ಅವರದ 5 ಕೆಜಿ ಇವರು ಅನ್ನ ಭಾಗ್ಯ ಕೊಡೋರು ಇವರು ದಿಸ್ ಇಸ್ ದಿ ಅಪ್ರೋಚ್ ಆಫ್ ದಿ ಕಾಂಗ್ರೆಸ್ ಪಾರ್ಟಿ 5 ಕೆಜಿ ಕೇಂದ್ರ ಕೊಡ್ತಾ ಇದೆ ಇನ್ನ 5 ಕೆಜಿ ಕೇಂದ್ರ ಕೊಡ್ಲಿ ಅಂತ ಒಮ್ಮೆ ಕೇಳಿಲ್ಲ ಅವರು 10 ಕೆಜಿ ಕೊಡೋದಕ್ಕೆ ಅಡ್ಡಗಾಲ ಹಾಕ್ತಾ ಇದ್ದಾರೆ ಮಲೆನಾಡಲ್ಲಿ ಇನ್ನೂ ಕೂಡ ಮಳೆ ಆಗಿಲ್ಲ ತುಂಗಭದ್ರಾ ನದಿಯಲ್ಲಿ ನೀರಿಲ್ಲ ಒಂದಕಡೆ ದಾವಣಗೆರೆ ಹರಿಹರಕ್ಕೆ ನೀರಿನ ಸಮಸ್ಯೆ ಈಗಾಗಲೇ ಎದುರಾಗಿದೆ ಈ ಹೊನ್ನಾಳಿ ನ್ಯಾಮತಿ ಭಾಗದಲ್ಲಿ ಕುಡಿಯುವ ನೀರಿಗೆ ಅಭಾವ ಸೃಷ್ಟಿಯಾಗಿದೆ ಮರಳಿನ ಚೀಲವನ್ನ ಅಡ್ಡ ಹಾಕೋದ್ರ ಮುಖಾಂತರ ಕುಡಿಯುವ ನೀರಿಗೆ ಬೇರೆ ಬೇರೆ ವ್ಯವಸ್ಥೆಗಳನ್ನು ಮಾಡುವಂತ ಕೆಲಸಗಳನ್ನು ಮಾಡುತ್ತಾ ಇದ್ದಾರೆ ಆ ಭಾಗದಲ್ಲಿ ನೋಡಿ ಒಂದು ಕಡೆ ಮುಂಗಾರು ಲೇಟ್ ಆಗಿ ಬಂದ್ರು ಅಟ್ ಲೀಸ್ಟ್ ಸರಿಯಾಗಿ ಬೆಳೆ ಮಳೆ ಆಗುತ್ತೆ ಅಂತ ಲೆಕ್ಕಾಚಾರದಲ್ಲಿ ಇದ್ರು ಆದರೂ ಕೂಡ ಈ ಮಲೆನಾಡು ಭಾಗದಲ್ಲಿ ಇದುವರೆಗೂ ಕೂಡ ಸರಿಯಾಗಿ ಮಳೆ ಆಗ್ತಾನೇ ಇಲ್ಲ ತುಂಗಭದ್ರಾ ನದಿ ಒಂದು ಕಡೆ ಸಂಪೂರ್ಣವಾಗಿ ಖಾಲಿ ಆಗ್ತಾ ಬರ್ತಾ ಇದೆ ದಾವಣಗೆರೆ ಹರಿಹರದಲ್ಲಿ ನೀರಿನ ಪ್ರಾಬ್ಲಮ್ಗಳು ಶುರುವಾಗಿದೆ ಈ ಹೊನ್ನಾಳಿ ನ್ಯಾಮತಿ ಭಾಗದಲ್ಲಿ ಕುಡಿಯೋ ನೀರಿಗೆ ಅಭಾವ ಎದುರಾಗಿದೆ ಮರಳಿನ ಚೀಲವನ್ನ ಅಡ್ಡ ಹಾಕೋದ್ರ ಮುಖಾಂತರ ಅಲ್ಲಿ 15 ದಿನಕ್ಕೊಮ್ಮೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡ್ಕೊಳ್ತಾ ಇದ್ದಾರೆ ಇನ್ನು ತುಂಗಭದ್ರಾ ಜಾಕ್ವೆಲ್ಗಳಲ್ಲಿ ಪಂಪ್ ಮಾಡೋದಕ್ಕೆ ನೀರೇ ಸಿಗ್ತಾ ಇಲ್ಲ 47 ಕಡೆ ಬೋರ್ವೆಲ್ಗಳನ್ನು ಕೊರೆಸುವಂತ ಕಾರ್ಯಗಳು ಆರಂಭ ಆಗಿದೆ ಜನರಿಗೆ ನೀರಿನ ಸಮಸ್ಯೆ ಆಗದಂತೆ ನಾವು ಅಧಿಕಾರಿಗಳು ಕ್ರಮವನ್ನ ತೆಗೆದುಕೊಳ್ಳುತ್ತೇವೆ ಅಂತ ಹೇಳಿ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ ಆದರೆ ಇನ್ನೂ ಕೂಡ ಸರಿಯಾದ ಪ್ರಮಾಣದಲ್ಲಿ ಆಗಬೇಕಾಗಿದ್ದಂತ ಮಳೆ ನಿರೀಕ್ಷಿತ ಪ್ರಮಾಣದಲ್ಲಿ ಆಗ್ತನೇ ಇಲ್ಲ ಕೆಲವೊಂದಿಷ್ಟು ಕಡೆ ಮಳೆ ಆದರೂ ಕೂಡ ಬೇರೆ ಬೇರೆ ಭಾಗಗಳಲ್ಲಿ ಇನ್ನೂ ಕೂಡ ಎಲ್ಲ ನದಿ ಕೆರೆ ಕಟ್ಟೆಗಳೆಲ್ಲ ಕೂಡ ಇನ್ನೂ ಖಾಲಿ ಖಾಲಿಯಾಗಿ ಇವೆ ಯಾವಾಗಪ್ಪ ಮಳೆ ಬರುತ್ತೆ ಅಂತ ಹೇಳಿ ಪ್ರಮುಖವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಕತ್ತೆಗಳ ಮದುವೆ ಮಾಡೋದು ಕಪ್ಪೆಗಳ ಮದುವೆ ಮಾಡೋದು ಈ ರೀತಿಯಾಗಿ ದೇವರ ಮೊರೆ ಹೋಗ್ತಾ ಇದ್ದಾರೆ ಮಳೆರಾಯ ಬಾರಪ್ಪ ಅಂತ ಹೇಳಿ ಸೋ ಪರಿಸ್ಥಿತಿ ಕುಡಿಯೋ ನೀರಿಗೂ ಕೂಡ ತತ್ವಾರ ಎದುರಾಗಿರುವಂತ ಸನ್ನಿವೇಶಗಳು ಉಂಟಾಗ್ತಾ ಇದೆ 96 ಗ್ರಾಮಗಳಿದ್ದಾವೆ ಅದರ ಪೈಕಿ 421 ಗ್ರಾಮಗಳು ನಮ್ಮ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಮೇಲೆ ಅವಲಂಬಿತವಾಗಿದ್ದಾವೆ ಈ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಗಳು ನದಿಯ ಮೇಲೆ ಮತ್ತು ಕೆನಾಲ್ ನೀರಿನ ಮೇಲೆ ಅವಲಂಬಿತವಾಗಿದ್ದಾವೆ ಇದರಲ್ಲಿ ಸುಮಾರು 5-6 ಬಹುಗ್ರಾಮ ಕುಡಿಯುವ ನೀರಿಗೆ ಸ್ವಲ್ಪ ಹೊನ್ನಾಳಿ ತಾಲೂಕಿನಲ್ಲಿ ಸಮಸ್ಯೆ ಆಗುವ ಲಕ್ಷಣಗಳಿದ್ದಾವೆ ಯಾಕಂದ್ರೆ ನದಿಯಲ್ಲಿ ನೀರು ಬತ್ತಿ ಹೋಗಿದೆ ಅದಾಗ್ಯೂ ಕೂಡ ಈಗ ಸದ್ಯಕ್ಕೆ ದಾವಣಗೆರೆ ಜಿಲ್ಲೆಯಲ್ಲಿ ಯಾವುದೇ ಗ್ರಾಮದಲ್ಲೂ ಕೂಡ ಟ್ಯಾಂಕರ್ ಮೂಲಕ ನೀರನ್ನು ಸರಬರಾಜು ಮಾಡ್ತಾ ಇಲ್ಲ ಈ ಎರಡು ಬಹುಗ್ರಾಮ ಕುಡಿಯುವ ನೀರಿನ ಮೇಲೆ ಅವಲಂಬಿತವಾಗಿರತಕ್ಕಂತ 15 ಗ್ರಾಮಗಳಿಗೆ ಮುಂದಿನ 15 ದಿನಗಳ ನಂತರ ಸ್ವಲ್ಪ ಸಮಸ್ಯೆ ತಲೆದೋರಬಹುದು ಅದಕ್ಕೆ ಈಗಾಗಲೇ ನಮಗೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಿಂದ ಸುಮಾರು 1 ಕೋಟಿ ಕಂಟಿಂಜೆನ್ಸಿ ಅನುದಾನವನ್ನು ನೀಡಿದ್ರು ಅದರಲ್ಲಿ 47 ಬೋರ್ವೆಲ್ಗಳನ್ನು ಕೊರೆಸುವ ಕೆಲಸ ಪ್ರಗತಿಯಲ್ಲಿದೆ ಒಂದು ಕಡೆ ಮಳೆ ಬರ್ತಾ ಇಲ್ಲ ರಾಜ್ಯಾದ್ಯಂತ ಬರಗಾಲದ ಸ್ಥಿತಿ ನಿರ್ಮಾಣ ಆಗಿದೆ ಈಗ ನದಿ ಒಡಲಿನ ಅಪರೂಪದ ವಿಸ್ಮಯಗಳ ದರ್ಶನವಾಗ್ತಾ ಇದೆ ನದಿ ನೀರಲ್ಲಿ ಮುಳುಗಡೆಯಾಗಿದ್ದಂತಹ ದೇವಸ್ಥಾನ ಚರ್ಚ್ ಡ್ಯಾಮ್ನ ದರ್ಶನ ಆಗ್ತಾ ಇದೆ
ಬಾಗಲಕೋಟೆಯ ಕೃಷ್ಣ ನದಿಯ ನೀರಿನಲ್ಲಿ ಮುಳುಗಡೆಯಾಗಿದ್ದಂತಹ ದೇವಾಲಯ ಈಗ ಗೋಚಾರ ಆಗಿದೆ. ನೀರು ಯಾವ ಖಾಲಿ ಆಯ್ತೋ ಆ ಖಾಲಿ ಆದಮೇಲೆ ದೇವಸ್ಥಾನ ಕಾಣಿಸ್ಕೊಳ್ಳಕ್ಕೆ ಶುರುವಾಯಿತು. ಈಗ ಅಲ್ಲಿ ಹೋಗಿ ಪುರೋಹಿತರು ಪೂಜೆಯನ್ನು ಕೂಡ ಮಾಡೋದ್ರ ಮುಖಾಂತರ ಸೋ ಎಲ್ಲರೂ ಕೂಡ ಭಕ್ತರು ಹೋಗ್ತಿದ್ದಾರೆ ದರ್ಶನವನ್ನ ಮಾಡಲಿಕ್ಕೆ ಅಂತ ಹೇಳಿ. ಇನ್ನು ಮತ್ತೊಂದು ಕಡೆಗೆ ಸಾಗರದ ಶರಾವತಿಯ ಒಡಲು ಕೂಡ ಬರಿದಾಗಿದೆ. ಹಾಗಾಗಿ ಯಾವಾಗ ಶರಾವತಿಯ ಒಡಲು ಬರಿದಾಗುತ್ತೋ ಹಿರೇಭಾಸ್ಕರ ಅಣೆಕಟ್ಟು ಆ ಸಂದರ್ಭದಲ್ಲಿ ಗೋಚಾರ ಆಗುತ್ತೆ. ಇನ್ನು ಪ್ರಮುಖವಾಗಿ ಹಾಸನ ಜಿಲ್ಲೆಯ ಶೆಟ್ಟಿಹಳ್ಳಿಯಲ್ಲಿ ಈ ತೇಲುವ ಚರ್ಚ್ ಅಂತಲೇ ಏನು ಪ್ರಸಿದ್ಧಿ ಪಡೆದುಕೊಂಡಿದೆಯಲ್ಲ ಮುಳುಗುವ ಚರ್ಚ್ ಈಗ ಕಾಣಿಸ್ತಾ ಇದೆ. ಹೇಮಾವತಿ ನೀರು ಬರಿದಾದಾಗ ಮಾತ್ರ ಈ ಒಂದು ಮುಳುಗುವ ಚರ್ಚ್ ಕಾಣಿಸಿಗುತ್ತೆ. ನಾವು ಮೂರು ಭಾಗಗಳ ಮೂರು ವಿಸ್ಮಯಗಳು ಅದರಲ್ಲೂ ನದಿಯಲ್ಲಿ ಕಾಣಿಸ್ಕೊಂಡುವಂತಹ ಸಂದರ್ಭದಲ್ಲಿ ಅಂದರೆ ನೀರೆಲ್ಲ ಖಾಲಿ ಆದ ಮೇಲೆ ಆ ಬಣಗುಡುವಂತಹ ಆ ಪ್ರದೇಶದಲ್ಲಿ ಕಾಣಿಸುವಂತಹ ದೇವಾಲಯ ಚರ್ಚ್ ಹಾಗೆ ಸೇತುವೆಯನ್ನು ತೋರಿಸ್ತಾ ಇದ್ದೀವಿ.